ಇದರಿಂದ ಭಾಳ ಸ್ಪಷ್ಟವಾಗಿ ಅರ್ಥ ಆಗೋದೇನೆಂದ್ರೆ ಅವರು ಹತಾಶರಾಗಿದ್ದಾರೆ, ಭಾಳ ಹತಾಶರಾಗಿದ್ದಾರೆ. ಆ ರೀತಿ ನಿಜಕ್ಕೂ ಹತಾಶರಾಗಬಾರ್ದು. ರಾಜಕಾರಣದಲ್ಲಿ ಅಧಿಕಾರ ಬರ್ತದೆ ಹೋಗ್ತದೆ, ಅವರ ಅಧಿಕಾರ ಹೋಗುವ ಒಂದು ಕನಸು ಅವರಿಗೆ ಬೀಳ್ತಾ ಇದೆ. ಡೈಲಿ ಹೈಕೋರ್ಟು ಸಿಕ್ಕಾಪಟ್ಟೆ ಅವರಿಗೆ ಜಾಡಿಸಿದೆ. ಹಾಗಾಗಿ ಅವರಿಗೆ ಅಧಿಕಾರದ ಹೋಗುವ ಹತಾಶೆಯಲ್ಲಿ ಈ ರೀತಿ ಅತ್ಯಂತ ಅಪ್ರಬುದ್ಧವಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಮೊದಲು ನಾವು ಅವ್ರನ್ನ ಟೀಕೆ ಮಾಡ್ತಾಯಿದ್ವಿ, ಅವರು ನಮ್ಮನ್ನು ಟೀಕೆ ಮಾಡ್ತಾಯಿದ್ರು. ಆದರೆ ಈ ರೀತಿಯಾದ ಒಂದು ಚಿಲ್ಲರೆ ಅಥವಾ ಹತಾಶೆ, ಮಾನಸಿಕ ಸಮತೋಲನ ಇಲ್ಲದ ಹೇಳಿಕೆಗಳು ಸಿದ್ದರಾಮಯ್ಯನವರು ಕೊಡ್ತಿರಲಿಲ್ಲ. ಆದರೆ ಈಗ ಹಠಾತ್ ಆಗಿ ಅವ್ರಿಗೆ ಅಧಿಕಾರ ಹೋಗುವಂಥ ಸ್ಥಿತಿ ಬಂದಿರೋದ್ರಿಂದ ಅವರು ಮಾನಸಿಕ ಸ್ಥಿತಿಮಿತಿಯನ್ನು ಕಳ್ಕೊಂಡಿದ್ದಾರೆ. ಅವರಿಗೆ ಮಾನಸಿಕ ಸಮತಿ ನೆಮ್ಮದಿಗಾಗಿ ಏನಾದರೂ ಅವ್ರನ್ನ ಟ್ರೀಟ್ಮೆಂಟ್ ತೊಗೊಳ್ಳೋದಾದ್ರೆ ಅವ್ರು ತೊಗೊಳ್ಳೋದು ಒಳ್ಳೆಯದು. ಅದು ಇರ್ಬೋದೇನ ಬಜರಂಗ ದಳ ಇರ್ಬೋದು, ಅನೇಕ ಹಿಂದೂ ಸಂಘಟನೆಗಳ ಕೇಸ್ ವಾಪಸ್ ತಗೊಂಡ್ರೆ ಯಾಕೆ ನಮಗೆ ವಿರೋಧ ಮಾಡ್ತಾರೆ? ಬಜರಂಗ ದಳದ ಯಾವ ತಕ್ಕೊಂಡಾರ ಗೊತ್ತಿಲ್ಲ. ಆದರೆ ಬಜರಂಗ ದಳ ಯಾವತ್ತೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿಲ್ಲ. ಬಜರಂಗ ದಳ ಯಾವತ್ತೂ ಪಾಕಿಸ್ತಾನದ ಭಯೋತ್ಪಾದನಾ ಸಂಘಟನೆಗಳು ಅಥವಾ ಕೆಲವು ಬಾಂಗ್ಲಾದೇಶದ ಭಯೋತ್ಪಾದನಾ ಸಂಘಟನೆಗಳೇನವ ಆ ಯಾವ ಸಂಘಟನೆ ಇತ್ತು ಬಜರಂಗ ದಳ ಅಥವಾ ಇವರು ನಿನ್ನೇನೂ ಹೇಳಿದ್ದಾರೆ ನಾವು ಆರ್ ಎಸ್ ಎಸ್ ತವ್ರದ್ದು ಹಿಂದೆ ತಕ್ಕೊಂಡಾರ, ಅದ್ರ ಜೊತೆಗೆ ಯಾವ ಸಂಬಂಧ ಇಲ್ಲ. ಎನ್ ಐ ಎ ಕೇಸುಗಳು ಯಾರ್ದೂ ಇಲ್ಲ, ಅಂದರೆ ಯು ಎ ಪಿ ಎ ಕೇಸುಗಳು ಅವ್ರ ಮೇಲೆ ಯಾವುದೂ ಇಲ್ಲ. ಯು ಎ ಪಿ ಎ ಕೇಸುಗಳು ಅಂದರೆ ಅವತ್ತಿನ ಅಧಿಕಾರಿಗಳು ತಪ್ಪು ಮಾಡಿದ್ರಂತ ಹಂಗಾರೆ ಕೇಸನ್ನು ನಾವು ಹಾಕಿರ್ತೀವ ರಾಜಕಾರಣಿಗಳು ಹೇಳಿ ಇವತ್ತು ನೀವು ಹಾಕಿಸ್ತಾ ಇದ್ದೀರಾ. ಹಾಗಾಗಿ ನಾನಿಷ್ಟೇ ಹೇಳೋದು, ಅವರು ಹಿ ಹ್ಯಾಸ್ ಲಾಸ್ಟ್ ಈಸ್ ಮೆಂಟಲ್ ಬ್ಯಾಲೆನ್ಸ್. ಸಿದ್ದರಾಮಯ್ಯನವ್ರ ಸ್ಟೇಚರ್ಗೆ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಳ್ಳೋದು ಒಳ್ಳೆಯದಲ್ಲ. ಓಕೆ.